ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಸ್ವಾಗತ ಸುಸ್ವಾಗತ ಗೆಳೆರೆ ಈ ಸರ್ಕಾರಕ್ಕೆ ಏನಾಗಿದೆ ಒಂದ್ ಕಡೆ ಕಮಿಷನ್ ಆರೋಪ ಮತ್ತೊಂದ್ ಕಡೆ ಸರ್ಕಾರಿ ನೇಮಕಾತಿಯಲ್ಲಿನ ಅಕ್ರಮ ಮಗದೊಂದ್ ಕಡೆ ಅಪಾರ ಪ್ರಮಾಣದ ಭ್ರಷ್ಟಾಚಾರ ಇನ್ನೊಂದು ಕಡೆ ಕೋಮು ಸಂಘರ್ಷ ಇದೆಲ್ಲದರ ನಡುವೆ ಉದ್ಯೋಗಕ್ಕಾಗಿ ಕಾಯ್ತಾ ಇವತ್ತೆಲ್ಲ ನಾಳೆ ಬದುಕುಗಳನ್ನು ಕಟ್ಕೊಳ್ತೀವಿ ಅಂದ್ಕೊಂಡ ಸಾವಿರಾರು ಯುವಕರ ಬದುಕುಗಳೇ ಕಳೆದು ಹೋಗ್ತಾ ಇವೆ ಸರ್ಕಾರಿ ನೌಕರಿಯನ್ನು ಪಡೆಯುವ ಹಂಬಲದಲ್ಲಿ ವರ್ಷಗಟ್ಲೆ ತಯಾರಿ ಮಾಡಿಕೊಂಡು ಕೂತಿದ್ದ ಲಕ್ಷಾಂತರ ಯುವಕರು ಗರಿಷ್ಠ ವಯೋಮಿತಿಯನ್ನು ದಾಟ್ತಾ ಇದ್ದಾರೆ ಆಫ್ಕೋರ್ಸ್ ರಾಜ್ಯದ ಅಷ್ಟು ಉದ್ಯೋಗಾಕಾಂಕ್ಷಿಗಳಿಗೆ ಕೆಲಸ ಕೊಡೋದಕ್ಕೆ ಸರ್ಕಾರದಿಂದ ಸಾಧ್ಯ ಆಗೋದಿಲ್ಲ ಆದರೆ ಕೆಲಸಕ್ಕಾಗಿ ಪ್ರಯತ್ನ ಪಡುವ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳುವ ಅವಕಾಶದಿಂದ ಕೂಡ ಸಾಕಷ್ಟು ಜನ ವಂಚಿತರಾಗ್ತಾ ಇದ್ದಾರೆ ಹಾಗಂತ ವೇಕೆನ್ಸಿ ಇಲ್ಲ ಅಂತಲ್ಲ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡೋದ್ರಲ್ಲಿ ಸರ್ಕಾರಕ್ಕೆ ಲಕ್ಷ್ಯ ಇಲ್ಲ ಅಂದ್ರೆ ನಿರ್ಲಕ್ಷ್ಯ ಇನ್ನು ಕೂಡ ನಾವು ಸುಮ್ಮನೆ ಕೂತ್ರೆ ಸರ್ಕಾರ ಕಂಬಳಿ ಹೊದ್ಕೊಂಡು ಮಲಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿರೋ ಯುವಕರು ಉದ್ಯೋಗಾಕಾಂಕ್ಷಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅವ್ರ ಕೆಲಸ ಕೊಟ್ಟು ಬಿಡಿ ಅಂತ ಕೇಳ್ತಾ ಇಲ್ಲ ಬದಲಿಗೆ ನೇಮಕಾತಿಯ ವಯೋಮಿತಿಯಲ್ಲಿ ಒಂದಷ್ಟು ಸಡಿಲಿಕೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಚೈನಾ ವೈರಾಣುವಿನ ಕಾರಣದಿಂದ ಕಳೆದ ಮೂರು ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ ಹೀಗಾಗಿ ನಮಗೆ ವಯೋಮಿತಿ ದಾಟ್ತಾ ಇದೆ ಸ್ವಲ್ಪ ವಯೋಮಿತಿಯನ್ನ ಸಡಿಲಿಸಿ ಅಂತ ಅವರು ಸರ್ಕಾರವನ್ನ ಬೇಡ್ತಾ ಇದ್ದಾರೆ ಸತತವಾಗಿ ಸುಮಾರು ಎರಡು ವರ್ಷಗಳಿಂದ ಬಿ ಆರ್ ಸಿ ಆರ್ ಕೆ ಎಸ್ ಆರ್ ಪಿ ಪೊಲೀಸ್ ಕಮಿಷನ್ ಹಾಗೂ ಕೆ ಎಸ್ ಎಫ್ ನಾಲ್ಕು ಪೊಲೀಸರಿಂದ ಆಗಿಲ್ಲ ಅದೇ ರೀತಿ ಈ ಒಂದು ವಯೋಮಿತಿಯನ್ನು ಹೆಚ್ಚಿಸಿ ನಮಗೆ ಸರ್ಕಾರ ಅನುವು ಮಾಡಿಕೊಡಬೇಕೆಂದು ನಾವು ಗೃಹ ಗೃಹ ಮತ್ತು ಮುಖ್ಯಮಂತ್ರಿ ಮನವಿ ಮಾಡಿಕೊಳ್ತೇವೆ ಕೇಳಿದರೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ಗೆ ರಾಜ್ಯದ ನಾನಾ ಜಿಲ್ಲೆಗಳಿಂದ ಬಂದು ಸೇರಿ ಪ್ರತಿಭಟನೆಯನ್ನು ಮಾಡ್ತಾ ಇರೋ ಇವರು ಪೊಲೀಸ್ ಉದ್ಯೋಗಾಕಾಂಕ್ಷಿಗಳು ಕಳೆದ ಮೂರು ವರ್ಷಗಳಿಂದ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಆಗ್ತಾ ಇಲ್ಲ ಹೀಗೆ ಆದರೆ ನಮ್ಮ ವಯೋಮಿತಿ ಮೀರಿ ಹೋಗುತ್ತೆ ಈಗಾಗಲೇ ಕೆಲವರ ವಯಸ್ಸು ದಾಟಿ ಹೋಗ್ತಾ ಇದೆ ಈ ಉದ್ಯೋಗಕ್ಕಾಗಿ ನಾವು ಸಾಕಷ್ಟು ವರ್ಷಗಳಿಂದ ಚಾತಕ ಪಕ್ಷಿಗಳ ಹಾಗೆ ಕಾಯ್ತಾ ಇದ್ದೀವಿ ದಯಮಾಡಿ ನೇಮಕಾತಿಗೆ ಸರ್ಕಾರ ನಿಗದಿಪಡಿಸಿರುವ ವಯೋಮಿತಿಯನ್ನ ಕೊಂಚ ಸಡಿಲಿಸಿ ನಮಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಕೊಡಿ ಅನ್ನೋದು ಇವರ ಬೇಡಿಕೆ ಇಲ್ಲಿ ಏನು ತುಂಬಾ ದೊಡ್ಡ ಉಪಕಾರ ಮಾಡಿ ಅಂತ ಇವರು ಕೇಳ್ತಾ ಇಲ್ಲ ಈಗಾಗಲೇ ಅಕ್ಕಪಕ್ಕದ ರಾಜ್ಯಗಳಲ್ಲಿರುವ ವಯೋಮಿತಿಯನ್ನೇ ಇಲ್ಲಿ ಕೂಡ ಪಾಲಿಸಿ ಅಂತ ಸರ್ಕಾರವನ್ನು ಕೇಳ್ತಾ ಇದ್ದಾರೆ ಆದರೆ ಇದು ಜಾತಿಗೆ ಸಂಬಂಧಪಟ್ಟ ಗುಂಪಲ್ಲ ಇವರನ್ನು ಪ್ರತಿನಿಧಿಸುವ ರಾಜಕಾರಣಿಗಳು ಯಾರು ಕೂಡ ವಿಧಾನಸೌಧದಲ್ಲೂ ಇಲ್ಲ ರಾಜಕೀಯ ಪಕ್ಷಗಳಲ್ಲೂ ಇದ್ದಂತಿಲ್ಲ ಇನ್ನು ಇದು ಯಾವುದಾದರೂ ಪಕ್ಷವನ್ನು ತಮ್ಮ ಓಟುಗಳ ಮೂಲಕ ಗೆಲ್ಲಿಸಬಲ್ಲ ಒಂದು ಬಲಿಷ್ಠ ವೋಟ್ ಬ್ಯಾಂಕು ಅಲ್ಲ ಹೀಗಾಗಿ ಸರ್ಕಾರಗಳಿಗೆ ರಾಜಕಾರಣಿಗಳಿಗೆ ಇವರ ಬಗ್ಗೆ ಯಾವ ಕಾಳಜಿಯೂ ಕಂಡು ಇಲ್ಲ ಅಲ್ಲ ಪೊಲೀಸ್ ನೇಮಕಾತಿ ಅನ್ನೋದು ಪ್ರತಿ ವರ್ಷ ನಡೆಯುತ್ತಲ್ಲ ಈಗೇನು ಸಮಸ್ಯೆ ಅಂತ ನೀವು ಅಂದ್ಕೋಬಹುದು ಮೊನ್ನೆ ಅಂದ್ರೆ ಕಳೆದ ವರ್ಷ ಕೂಡ ಸಿವಿಲ್ ಪೊಲೀಸ್ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನ ಮಾಡಲಾಯಿತು ಸುಮಾರು ಮೂರು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಕೂಡ ನಡೀತು ಇಲ್ಲಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಪಿ ಯು ಸಿ ಅಂದ್ರೆ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿರ್ಬೇಕು ಆದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಡಿಗ್ರಿ ಮಾಸ್ಟರ್ಸ್ ಮುಗಿಸಿದವರು ಇಂಜಿನಿಯರಿಂಗ್ ಪದವೀಧರರು ಕೂಡ ಸಿವಿಲ್ ಕಾನ್ಸ್ಟೇಬಲ್ ಇದ್ದಾರೆ ಸಾಕಷ್ಟು ಪೊಲೀಸ್ ಠಾಣೆಗಳಲ್ಲಿ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ನಿತರ ಮೇಲಧಿಕಾರಿಗಳಿರ್ತಾರಲ್ಲ ಇರ್ತಾರಲ್ಲ ಅವರಿಗಿಂತ ಹೆಚ್ಚು ಓದಿದ ಕಾನ್ಸ್ಟೇಬಲ್ಗಳು ಕೆಲಸ ಮಾಡ್ತಾ ಇದ್ದಾರೆ ಪಾಪ ಬೇರೆ ಎಲ್ಲೂ ಕೆಲಸ ಸಿಗದೆ ಇನ್ನೂ ಹೆಚ್ಚಿನ ಉದ್ಯೋಗ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳೋದಿಕ್ಕಾಗದೆ ಯಾವ ಕೆಲಸ ಸಿಕ್ಕರೂ ಮಾಡೋದಿಕ್ಕೆ ಸಿದ್ಧವಾಗಿರುವ ದೊಡ್ಡ ವಿದ್ಯಾವಂತ ಸಮೂಹ ಈ ದೇಶದಲ್ಲಿದೆ ಅದಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆ ಮತ್ತು ಮಾನಸಿಕತೆಗಳು ಕಾರಣ ಅದು ಬೇರೆಯದ್ದೇ ವಿಷಯ ಇಲ್ಲಿ ಅದರ ಬಗ್ಗೆ ಮಾತಾಡ್ತಾ ಹೋದರೆ ವಿಷಯ ಡೈವರ್ಟ್ ಆಗುತ್ತೆ ಇನ್ನು ಸಿವಿಲ್ ಕಾನ್ಸ್ಟೇಬಲ್ ಅಲ್ಲದ ಕೆ ಎಸ್ ಆರ್ ಪಿ ಡಿ ಆರ್ ರಾಜ್ಯ ಕೈಗಾರಿಕಾ ಭದ್ರತಾ ಪಡೆಗಳು ಹೀಗೆ ನಾನಾ ವಿಭಾಗಗಳಲ್ಲಿ ಕೆಲಸ ಮಾಡುವ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಇವತ್ತು ಗ್ರಾಮೀಣ ಭಾಗದಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಆದ ದೊಡ್ಡ ನಿರುದ್ಯೋಗಿ ಸಮೂಹ ಇದೆ ಇಂಥ ಕೆಲಸಗಳ ಕನಸು ಕಟ್ಕೊಂಡು ಅದಕ್ಕೆ ಬೇಕಾದ ದೈಹಿಕ ಅರ್ಹತೆಗಳನ್ನು ಪಡ್ಕೊಳ್ಳೋದಕ್ಕೆ ಅವರು ವರ್ಷಗಟ್ಟಲೆ ಕಷ್ಟಪಟ್ಟಿರ್ತಾರೆ ಇವರಷ್ಟೇ ಅಲ್ಲ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಯನ್ನು ಪಡ್ಕೊಳ್ಳೋದಿಕ್ ಆಗದೇ ಇದ್ದ ಸಾಕಷ್ಟು ಜನ ಈ ಕೆ ಎಸ್ ಆರ್ ಪಿ ಡಿ ಎ ಆರ್ ಕೈಗಾರಿಕಾ ಭದ್ರತಾ ಪಡೆಗಳಲ್ಲಾದರೂ ಒಂದು ಕೆಲಸ ಸಿಗಲಿ ಅಂತ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಆಕಾಂಕ್ಷಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವನಾದರೆ ಇಪ್ಪತ್ತೇಳನೇ ವಯಸ್ಸಿನವರೆಗೆ ಸಾಮಾನ್ಯ ವರ್ಗಕ್ಕೆ ಸೇರಿದವನಾದರೆ ಇಪ್ಪತ್ತೈದನೇ ವಯಸ್ಸಿನವರೆಗೆ ಕೂಡ ಈ ಬಾರಿಯಾದರೂ ಕೆಲಸ ಸಿಗುತ್ತೆ ಅಂತ ಅವನು ಪ್ರಯತ್ನ ಮಾಡ್ತಲೇ ಇರ್ತಾನೆ ಸಾಕಷ್ಟು ಪ್ರಯತ್ನದ ನಂತರ ಕೂಡ ಕೆಲಸ ಸಿಗದೇ ಇದ್ದರೆ ಅವನಿಗೆ ಅರ್ಹತೆ ಇಲ್ಲ ಅಂತಲೋ ಅದೃಷ್ಟ ಇಲ್ಲ ಅಂತಲೋ ಅಂದ್ಕೋಬಹುದು ಆದರೆ ಸರ್ಕಾರಿ ನೇಮಕಾತಿಯ ಪ್ರಕ್ರಿಯೆಗಳನ್ನು ಆರಂಭ ಮಾಡೋದರಲ್ಲಿ ಸರ್ಕಾರ ವಿಳಂಬ ಮಾಡಿ ವಯೋಮಿತಿ ದಾಟಿ ಹೋದರೆ ಅದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಈಗ ರಾಜ್ಯದ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಉದ್ಯೋಗಾಕಾಂಕ್ಷಿಗಳು ಕೆ að það eru að præst neyðu ಗೆಳೆಯರೆ ಚೈನಾ ವೈರಾಣು ಅನ್ನೋದು ಸಾಕಷ್ಟು ಬದುಕುಗಳನ್ನ ನಾಶ ಮಾಡಿದೆ ಎಷ್ಟೋ ಜನ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು ಉದ್ಯೋಗಗಳನ್ನ ಕಳ್ಕೊಂಡಿದ್ದಾರೆ ವ್ಯಾಪಾರಿಗಳು ತೀವ್ರ ನಷ್ಟಕ್ಕೀಡಾಗಿದ್ದಾರೆ ಸಾಕಷ್ಟು ಜನರ ಬದುಕುಗಳನ್ನ ವೈರಾಣು ಕಿತ್ಕೊಂಡಿದೆ ಹಾಗೆ ಅವತ್ತಿನ ಸಮಸ್ಯೆಗಳ ಕಾರಣದಿಂದ ಸರ್ಕಾರ ಸಾಕಷ್ಟು ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆಯನ್ನ ಆರಂಭ ಮಾಡಿಲ್ಲ ಈಗ ವೈರಾಣು ಸಮಸ್ಯೆ ಮುಗಿದಿದೆ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಬೇಕು ಆದರೆ ಸಿವಿಲ್ ಕಾನ್ಸ್ಟೇಬಲ್ ಅಲ್ಲದ ಹುದ್ದೆಗಳಿಗೆ ಕಳೆದ ಮೂರು ವರ್ಷಗಳಿಂದ ನೇಮಕ ಮಾಡಿಕೊಳ್ಳೋದಿಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ ಈ ಕಾರಣದಿಂದಾಗಿ ಸಾಕಷ್ಟು ಜನ ತಮ್ಮ ವಯೋಮಿತಿಯನ್ನು ದಾಟ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಮುಂದೆ ಸರ್ಕಾರಿ ನೌಕರಿಯನ್ನು ಪಡ್ಕೊಳ್ಳುವ ಅರ್ಹತೆಯನ್ನೇ ಅವರು ಕಳ್ಕೊತಾ ಇದ್ದಾರೆ ಹಾಗೆ ನೋಡಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಭಾರತದ ಅತ್ಯಂತ ಇರುವ ವಯೋಮಿತಿಯನ್ನ ನಮ್ಮ ರಾಜ್ಯದ ಜೊತೆಗೆ ಹೋಲಿಕೆ ಮಾಡ್ಕೊಂಡು ನೋಡಿದಾಗ ನಮ್ಮಲ್ಲೇ ತುಂಬಾ ಕಡಿಮೆ ವಯೋಮಿತಿ ಇರೋದು ಗುಜರಾತ್ ಅಲ್ಲಿ ಕನಿಷ್ಠ ವಯೋಮಿತಿ ಇಪ್ಪತ್ತೊಂದು ವರ್ಷ ಇದ್ರೆ ಗರಿಷ್ಠ ಮೂವತ್ತು ವರ್ಷ ಇದೆ ಹಾಗೇನೇ ಎಸ್ ಸಿ ಎಸ್ ಟಿ ಹಾಗೂ ಒಬಿಸಿ ಗಳಿಗೆ ಮೂವತ್ತೈದು ವರ್ಷದವರೆಗೆ ಗರಿಷ್ಠ ವಯೋಮಿತಿಯನ್ನು ಕೊಡಲಾಗಿದೆ ಕೇರಳದಲ್ಲಿ ಇಪ್ಪತ್ತು ವರ್ಷ ಕನಿಷ್ಠ ವಯೋಮಿತಿ ಹಾಗೂ ಮೂವತ್ತಾರು ವರ್ಷ ಗರಿಷ್ಠ ವಯೋಮಿತಿ ಎಸ್ಸಿ ಎಸ್ ಟಿ ಗಳಿಗೆ ಕೂಡ ಇಲ್ಲಿ ಮೂವತ್ತಾರೇ ವರ್ಷವನ್ನ ಗರಿಷ್ಠ ವಯೋಮಿತಿಯನ್ನಾಗಿ ಮಾಡಿದ್ದಾರೆ ಇನ್ನು ಆಂಧ್ರ ಇಪ್ಪತ್ತೊಂದು ವರ್ಷ ಅನ್ನೋದು ಕನಿಷ್ಠ ವಯೋಮಿತಿ ಆದರೆ ಮೂವತ್ತು ವರ್ಷ ಅನ್ನೋದು ಗರಿಷ್ಠ ವಯೋಮಿತಿ ಹಾಗೇನೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಗರಿಷ್ಠ ವಯೋಮಿತಿ ಆದರೆ ಗೆ ಅಲ್ಲಿ ಮೂವತ್ತ್ ಮೂರು ವರ್ಷಗಳನ್ನ ಗರಿಷ್ಠ ವಯೋಮಿತಿಯಾಗಿ ನಿಗದಿ ಮಾಡಿದ್ದಾರೆ ತಮಿಳುನಾಡಲ್ಲಿ ಕನಿಷ್ಠ ಇಪ್ಪತ್ತು ವರ್ಷ ಗರಿಷ್ಠ ಇಪ್ಪತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಗಳಿಗೆ ಮೂವತ್ತ್ ಮೂರು ವರ್ಷವನ್ನ ಗರಿಷ್ಠ ವಯೋಮಿತಿಯನ್ನಾಗಿ ನಿಗದಿ ಮಾಡಲಾಗಿದೆ ಮಹಾರಾಷ್ಟ್ರದಲ್ಲಿ ಹದಿನೆಂಟು ವರ್ಷಕ್ಕೆ ಪಿಸಿ ಹುದ್ದೆಯನ್ನು ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಗರಿಷ್ಠ ಮೂವತ್ತೆಂಟು ವರ್ಷದವರೆಗೆ ಕೂಡ ಅಭ್ಯರ್ಥಿಗಳು ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಡಲಾಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಅಂದ್ರೆ ಯೋಗಿ ರಾಜ್ಯದಲ್ಲಿ ಎಲ್ಲದಕ್ಕೂ ಯೋಗಿ ಮಾಡಲ್ ಯೋಗಿ ಮಾಡಲ್ ಅಂತ ಹೇಳ್ತಾರಲ್ಲ ಅದೇ ಯೋಗಿಯ ರಾಜ್ಯದಲ್ಲಿ ಕನಿಷ್ಠ ವಯೋಮಿತಿ ಇಪ್ಪತ್ತೊಂದು ವರ್ಷ ಮೂವತ್ತೇಳು ವರ್ಷ ಗರಿಷ್ಠ ವಯೋಮಿತಿ ಬಿಹಾರದಲ್ಲಿ ಇಪ್ಪತ್ತು ವರ್ಷ ಕನಿಷ್ಠ ಮೂವತ್ತೇಳು ವರ್ಷ ಗರಿಷ್ಠ ವಯೋಮಿತಿಯನ್ನು ನಿಗದಿ ಮಾಡಿದ್ದಾರೆ ಹಾಗೇನೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಬಿಹಾರದಲ್ಲಿ ನಲವತ್ತೈದು ವರ್ಷಗಳವರೆಗೆ ಗರಿಷ್ಠ ವಯೋಮಿತಿ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕನಿಷ್ಠ ವಯೋಮಿತಿ ಹತ್ತೊಂಬತ್ತು ವರ್ಷ ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗಕ್ಕೆ ಇಪ್ಪತ್ತೈದು ವರ್ಷ ಎಸ್ ಸಿ ಎಸ್ ಟಿ ಒಬಿಸಿ ಗಳಿಗೆ ಇಪ್ಪತ್ತೇಳು ವರ್ಷ ಇದು ನಾನು ಹೇಳ್ತಾ ಇರುವ ಮಾಹಿತಿ ಅಲ್ಲ ಈ ರಾಜ್ಯದ ಸಾಕಷ್ಟು ಶಾಸಕರು ಗೃಹ ಸಚಿವರಿಗೆ ಅಡ್ರೆಸ್ ಮಾಡಿಕೊಟ್ಟಿರುವ ತಮ್ಮದೇ ಲೆಟರ್ ಹೆಡ್ಗಳಲ್ಲಿ ತಿಳಿಸಿರುವ ಮಾಹಿತಿ ಇದು ಹೀಗಾಗಿ ನಮ್ಮಲ್ಲೂ ಕೂಡ ವಯೋಮಿತಿಯನ್ನು ಹೆಚ್ಚು ಮಾಡಬೇಕು ಅನ್ನೋದು ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳ ಅಪೇಕ್ಷೆ ಗೆಳೆಯರೆ ಸರ್ಕಾರ ಏನೇನನ್ನೂ ಸಡಲಿಕೆ ಮಾಡಿಕೊಂಡಿದೆ ಹಾಗೇನೆ ಚೈನಾ ವೈರಾಣುವಿನ ಕಾರಣದಿಂದ ಶಾಲಾ ಮಕ್ಕಳನ್ನ ಎಕ್ಸಾಮ್ ಇಲ್ಲದೆ ಪಾಸ್ ಮಾಡಿದೆ ಹೀಗಿರುವಾಗ ಈ ಬಾರಿಯ ನೇಮಕಾತಿಲಿ ಅಂದ್ರೆ ಮುಂದೆ ನಡೆಯುವ ನೇಮಕಾತಿಲಿ ಒಂದ್ ಎರಡು ವರ್ಷ ಸಡಲಿಕೆಯನ್ನ ಕೊಡೋದ್ರಿಂದ ಸರ್ಕಾರಕ್ಕೆ ದೊಡ್ಡ ನಷ್ಟ ಆಗೋದಿಲ್ಲ ಆದ್ರೆ ಈ ಬಾರಿ ನೇಮಕಾತಿ ಪ್ರಕ್ರಿಯೆಗಳನ್ನು ಆರಂಭ ಮಾಡುವ ಮಾನಸಿಕ ಸ್ಥಿತಿಯಲ್ಲೇ ಸರ್ಕಾರ ಇದ್ದಾಗಿಲ್ಲ ಮೊನ್ನೆ ಪಿ ಎಸ್ಐ ನೇಮಕಾತಿ ಭಾರಿ ಪ್ರಮಾಣದ ಅಕ್ರಮಗಳು ನಡೆದವು ಆ ಪ್ರಕರಣದ ವಿಚಾರಣೆ ನಡೀತಾ ಇದೆ ಸಾಕಷ್ಟು ಅಧಿಕಾರಿಗಳ ಬಂಧನ ಕೂಡ ಆಗಿದೆ ಹಾಗೆ ಒಂದಷ್ಟು ರಾಜಕಾರಣಿಗಳ ಹೆಸರು ಅದರಲ್ಲಿ ಕೇಳಿ ಬರ್ತಾ ಇದೆ ಆದ್ರೆ ಅವರ ಈಗಲಿಗೆ ಕೈ ಹಾಕೋ ಧೈರ್ಯವನ್ನು ಸಿಐಡಿ ಮಾಡ್ತಾ ಇದ್ದ ಹಾಗಿಲ್ಲ ಈ ಹಿಂದೆ ಕೂಡ ನೇಮಕಾತಿ ಪ್ರಕರಣಗಳಲ್ಲಿ ರಾಜಕಾರಣಿಗಳ ಕೈವಾಡಗಳ ಬಗ್ಗೆ ತನಿಖೆ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಹಾಗೆ ಪಿಎಸ್ಐ ಎಸ್ಐ ಅಕ್ರಮಕ್ಕೂ ಮೊದಲು ನಡೆದ ಕಾಲೇಜು ಉಪನ್ಯಾಸಕರ ನೇಮಕಾತಿಯಲ್ಲಿ ಕೂಡ ಒಂದಷ್ಟು ಅಕ್ರಮಗಳು ನಡೆದ ಬಗ್ಗೆ ದೂರುಗಳು ಬಂದವು ಎಫ್ ಪರೀಕ್ಷೆಗಳಲ್ಲಿ ಕೂಡ ಅಕ್ರಮದ ವಾಸನೆ ಬಂತು ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ಸಾಕಷ್ಟು ಅಕ್ರಮಗಳಾಗಿವೆ ಅದರ ತನಿಖೆಗೆ ಕೆಪಿಎಸ್ಸಿ ಸಹಕಾರ ಕೊಡ್ತಾ ಇಲ್ಲ ಅನ್ನೋ ಆರೋಪಗಳನ್ನು ಪೊಲೀಸರೇ ಮಾಡಿದ್ರು ಇಲ್ಲಿ ಪೊಲೀಸ್ ನೇಮಕಾತಿ ಅನ್ನೋದು ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರದ ಹೆಸರನ್ನು ಕೂಡ ು ಹೀಗಾಗಿ ಮತ್ತೆ ಪೊಲೀಸ್ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಹಿಂದೇಟ್ ಠಾಕ್ತಾ ಇದೆ ಇನ್ನು ಎಂಟು ತಿಂಗಳು ಚುನಾವಣೆಗಳಿರುವಾಗ ಮತ್ತೊಂದು ನೇಮಕಾತಿ ಅಕ್ರಮದ ಆರೋಪವನ್ನು ಹೊತ್ಕೊಳ್ಳೋದು ಬೇಡ ಅಂತ ಸರ್ಕಾರ ಯೋಚನೆ ಮಾಡ್ತಾ ಇರೋ ಹಾಗಿದೆ ಒಂದು ಅಕ್ರಮ ನಡೀತು ಅಂದ್ರೆ ಅವಗೆ ತನಿಖೆ ಮಾಡಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ಹಾಗೆ ಮಾಡಬೇಕು ಮತ್ತೆ ಅದೇ ತರದ ಅಕ್ರಮಗಳು ಮರುಕಳಿಸದ ಹಾಗೆ ಆ ಶಿಕ್ಷೆಯ ಪ್ರಮಾಣ ಇರಬೇಕು ತನಿಖೆಯ ರೀತಿ ಇರಬೇಕು ಅದು ಬಿಟ್ಟು ಒಂದು ಅಕ್ರಮ ನಡೆದಿದೆ ಅಂತ ನೇಮಕಾತಿ ಪ್ರಕ್ರಿಯೆನೆ ನಿಲ್ಲಿಸ್ಬಿಟ್ರೆ ಹೆಂಗೆ ಮುಂದಿನ ನೇಮಕಾತಿ ಪ್ರಕ್ರಿಯೆಗಳನ್ನ ಇನ್ನಷ್ಟು ಪಾರದರ್ಶಕಗೊಳಿಸಿ ಭ್ರಷ್ಟಾಚಾರಕ್ಕೆ ಅವಕಾಶವೇ ಇಲ್ಲದಂಥ ಒಂದು ವ್ಯವಸ್ಥೆಯನ್ನು ರೂಪಿಸಿ ಪ್ರಾಮಾಣಿಕವಾಗಿ ನೇಮಕಾತಿಯನ್ನು ನಡೆಸೋ ಬಗ್ಗೆ ಯೋಚಿಸಬೇಕೆ ಹೊರತು ಆರೋಪ ಬರುತ್ತೆ ಅಂತ ನೇಮಕಾತಿ ಮಾಡದೆ ಕೂತ್ರೆ ಸರ್ಕಾರಿ ಕೆಲಸಗಳು ಹೇಗೆ ನಡೀಬೇಕು ಇದೇ ಉದ್ಯೋಗಗಳನ್ನು ನಂಬಿಕೊಂಡು ವರ್ಷಗಳ ಕಾಲ ತಯಾರಿ ಮಾಡಿಕೊಂಡ ಯುವಕರು ಏನಾಗಬೇಕು ಸರ್ಕಾರಿ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಅನ್ನೋದು ಇವತ್ತು ನೆನ್ನೆಯದಲ್ಲ ಈ ಹಿಂದೆ ಕೂಡ ಕೆ ಪಿ ಎಸ್ ಸಿ ಅನ್ನೋ ಸಂಸ್ಥೆ ಹೇಗೆಲ್ಲ ನೇಮಕಾತಿ ಅವ್ಯವಹಾರಗಳನ್ನು ನಡೆಸಿದೆ ಅನ್ನೋದು ಗೊತ್ತಿರೋದೆ ಅದಕ್ಕೂ ಮೊದಲು ಕೆ ಪಿ ಎಸ್ ಸಿ ಅನ್ನೋದು ಮ್ಯಾರೇಜ್ ಬ್ಯೂರೋ ಥರ ಕೆಲಸ ಮಾಡಿತ್ತು ಅಂತ ಹೇಳುವುದನ್ನು ಕೂಡ ನಾವು ಕೇಳಿದೀವಿ ಭ್ರಷ್ಟಾಚಾರ ಅನ್ನೋದು ಇವತ್ತು ವ್ಯವಸ್ಥೆಯ ಭಾಗವೇ ಆಗಿ ಹೋಗಿದೆ ಇದನ್ನು ಸರಿ ಮಾಡಬೇಕಾದ ಜವಾಬ್ದಾರಿ ಯಾರದು ಕನಿಷ್ಠ ಪಕ್ಷ ಪೊಲೀಸ್ ಕಾನ್ಸ್ಟೇಬಲ್ಗಳ ಹುದ್ದೆಗಳು ಅದರಲ್ಲೂ ಬಾರದ ಕೇವಲ ವೇತನದ ಮೇಲೆ ಮಾತ್ರ ಬದುಕುವ ಡಿ ಎ ಆರ್ ಕೆ ಎಸ್ ಆರ್ ಪಿ ಕೈಗಾರಿಕಾ ರಕ್ಷಣಾ ದಳಗಳ ಕಾನ್ಸ್ಟೇಬಲ್ ಹುದ್ದೆಗಳಿಗಾದರೂ ಒಂದು ಪ್ರಾಮಾಣಿಕ ನೇಮಕಾತಿ ನಡೆಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ ಸರ್ಕಾರ ನಡೆಸೋ ಜನಕ್ಕೆ ನಾಚಿಕೆ ಆಗಬೇಕಲ್ವಾ ಗೆಳೆರೆ ಪೊಲೀಸ್ ಹುದ್ದೆಯ ಆಕಾಂಕ್ಷಿಗಳು ಫ್ರೀಡಂ ಪಾರ್ಕ್ ಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದಕ್ಕೂ ಮೊದಲು ಅವರು ಸಾಕಷ್ಟು ಬಾರಿ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮಂತ್ರಿಗಳಿಗೆ ಮನವಿ ಪತ್ರಗಳನ್ನು ಸಲ್ಲಿಸಿದ್ದಾರೆ ಕಡೆಗೆ ಅವರು ಫ್ರೀಡಂ ಪಾರ್ಕ್ ಗೆ ಬರಬೇಕಾಗಿ ಬಂದಿದೆ ಈ ಹುಡುಗರು ಯಾರೂ ಕೂಡ ರಾಜಕಾರಣಿಗಳು ಶ್ರೀಮಂತರು ಮಕ್ಕಳಲ್ಲ ಗ್ರಾಮೀಣ ಭಾಗದ ಬಡವರ ಮನೆಗಳ ಹುಡುಗರು ಇವರು ಇವರಲ್ಲಿ ಸಾಕಷ್ಟು ಜನ ಡಿಗ್ರಿಗಳನ್ನು ಮುಗಿಸಿದವರು ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉತ್ತಮ ಮತ್ತು ಬದುಕು ಕಟ್ಟಿಕೊಳ್ಳುವಂತಹ ಶಿಕ್ಷಣ ಸಿಕ್ಕಿದ್ದಿದ್ರೆ ಇವರು ಕಾನ್ಸ್ಟೇಬಲ್ ಕೆಲಸಕ್ಕಾಗಿ ಪ್ರತಿಭಟನೆ ಮಾಡಬೇಕಾಗಿರಲಿಲ್ಲ ಇನ್ನು ಈ ಹುಡುಗರು ಇವರ ಗ್ರೂಪ್ ಅಲ್ಲಿ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಾಕಾಂಕ್ಷಿಗಳಿದಾರಂತೆ ಆದ್ರೆ ಇಲ್ಲಿ ಬಂದು ಸೇರಿರೋ ಸಂಖ್ಯೆ ನೋಡಿ ಈ ಒಗ್ಗ ಿಲ್ಲದ ಯಾವನೋ ಹೋರಾಟ ಮಾಡಿದ್ರೆ ಮಾಡ್ಕೊಳ್ಳಿ ಅದರ ಫಲ ನಮಗೆಲ್ಲ ಬಂದೇ ಬರುತ್ತೆ ಅಂತ ಅಂದ್ಕೊಂಡು ಮನೆಗಳಲ್ಲಿ ಬೆಚ್ಚಗೆ ಮಲಗುವ ಯುವಕರಿದ್ದಾರೆ ಅಂಥವ್ರು ಇರೋವರೆಗೆ ಈ ರಾಜ್ಯದಲ್ಲಿ ಯಾರು ಯಾರನ್ನು ಪ್ರಶ್ನೆ ಮಾಡೋದಿಕ್ಕೂ ಆಗೋದಿಲ್ಲ ನ್ಯಾಯ ತಗೊಳೋದಿಕ್ಕಂತೂ ಸಾಧ್ಯನೇ ಆಗೋದಿಲ್ಲ ಇನ್ನು ಮಾನ್ಯ ಗೃಹ ಸಚಿವರೇ ಇವ್ರು ಯಾರು ನಿಮ್ಗೆ ಕ್ಷೇತ್ರ ಬಿಟ್ಕೊಡಿ ಅಂತಲೋ ಖಾತೆ ಬಿಟ್ಕೊಡಿ ಅಂತಲೋ ಕೇಳ್ತಾ ಇಲ್ಲ ಅವ್ರು ಕೇಳ್ತಾ ಇರೋದು ವಯೋಮಿತಿಯನ್ನು ಕೊಂಚ ಸಡಲಿಸಿ ನಮಗೂ ಪ್ರಯತ್ನ ಮಾಡೋದಕ್ಕೊಂದು ಅವಕಾಶ ಕೊಡಿ ಅಂತ ಅಷ್ಟೇ ಚೈನಾ ವೈರಾಣುವಿನ ಹಿನ್ನೆಲೆಯಲ್ಲಿ ಸ್ವಲ್ಪ ಮಾನವೀಯತೆಯಿಂದ ಯೋಚಿಸಿ ನೋಡಿ ಈಗಾಗಲೇ ನಾನಾ ಕಾರಣದಿಂದ ಸರ್ಕಾರ ಮಾನ ಕಳ್ಕೊಂಡಾಗಿದೆ ಅದರಲ್ಲಿ ಇದೂ ಒಂದು ಅಂತ ಭಾವಿಸದೆ ಈ ಹುಡುಗರ ಭವಿಷ್ಯದ ಬಗ್ಗೆ ಒಂದು ಸ್ವಲ್ಪ ಯೋಚಿಸೋ ಮನಸ್ಸು ಮಾಡಿ ಸ್ವಾಮಿ ಮುಖ್ಯಮಂತ್ರಿಗಳೇ ಇವರಲ್ಲಿ ಸಾಕಷ್ಟು ಜನ ನಿಮ್ಮ ಉತ್ತರ ಕರ್ನಾಟಕದವರೇ ಇದ್ದಾರೆ ನಾಯಿ ಸತ್ರು ಕಣ್ಣೀರು ಹಾಕೋ ನೀವು ಈ ಹುಡುಗರು ಭವಿಷ್ಯದ ಬಗ್ಗೆ ಯೋಚಿಸದೇ ಇದ್ರೆ ನಿಮ್ಮ ಕಣ್ಣೀರು ಕೂಡ ನಾಟಕ ಅನ್ನಿಸ್ಬಿಡುವ ಅಪಾಯ ಇರುತ್ತೆ ಅವರು ಸಲ್ಲಿಸಿರುವ ಮನವಿ ಪತ್ರದ ಬಗ್ಗೆ ಮಾನವೀಯತೆಯಿಂದ ಸ್ವಲ್ಪ ಯೋಚಿಸಿ ನಿರ್ಧಾರವನ್ನು ತಗೊಳ್ಳಿ ನಮಗ್ ಗೊತ್ತಿದೆ ಎಲ್ಲರಿಗೂ ಕೆಲಸ ಕೊಡೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಆದರೆ ಕೆಲಸಕ್ಕಾಗಿ ಪ್ರಯತ್ನಿಸುವ ಅವಕಾಶವನ್ನು ಅವರಿಂದ ಕಿತ್ಕೊಳ್ಳೋದಿಕ್ ಹೋಗಬೇಡಿ ವಯೋಮಿತಿ ಸಡಲಿಕೆಯ ಜೊತೆಗೆ ಬೇಗ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಅಂತ ಕೇಳ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜಾಹಿಂದ್ ಹಿಂದ್ ಕರ್ನಾಟಕ